ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳಿದೆ, ಫಸ್ಟ್ ಸಬ್ಜೆಕ್ಟ್ ಹೇಳಿದ್ ಬೇಸಿಕ್ ಬೇಸಿಕ್ ಸೆಂಟೆನ್ಸ್, ಓಕೆ ಮುಂದೆ ಚೇಂಜ್ ಆಗ್ಬೋದು. ಸಬ್ಜೆಕ್ಟ್ ಇರಬೇಕು, ನೆಕ್ಸ್ಟ್ ವರ್ಬ್ ಇರಬೇಕು, ನೆಕ್ಸ್ಟ್ ನಿಮಗೆ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂತ ನಾವೇನ್ ತಗೊಳ್ತೀವಿ, ಅದು ನಮಗೆ ವೊಕ್ಯಾಬ್ಯುಲರೀಸ್. ಯಾವ ವಸ್ತುವಿನ ಬಗ್ಗೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀವಿ, ಅದು ಸ್ವಲ್ಪ ನಮಗೆ ಪರ್ಟಿಕ್ಯುಲರ್ ವರ್ಡ್ಸ್ ನಮಗೆ ಗೊತ್ತಿರಬೇಕು. ಓಕೆ, ಆಮೇಲೆ ಇದಕ್ಕೆ ಏನ್ ಹೇಳಿದೆ ನಾನು ಇಲ್ಲಿ, ಪಾಸಿಟಿವ್ ನೆಗೆಟಿವ್. ಪಾಸಿಟಿವ್ ಏನ್ ಬರುತ್ತೆ, ಡೋಂಟ್, ಡು ನಾಟ್, ಡಸ್ ನಾಟ್. ಸೊ ಇದು ಒಂದು ತರ ಸೆಂಟೆನ್ಸ್ ಆದ್ರೆ, ಇದರಲ್ಲಿ ನಾವು ಸಾವಿರ ಲಕ್ಷ ಸೆಂಟೆನ್ಸ್ ಮಾಡ್ಬೋದು. ಓಕೆ, ಸೊ ಇದು ಒಂಥರ ಸೆಂಟೆನ್ಸ್. ಇನ್ನು ಕೆಲವು ಏನ್ ಹೇಳ್ತದೆ, ಕೆಲವು ಸೆಂಟೆನ್ಸ್ ನಮಗೆ ಪ್ರಶ್ನೆಗಳು ತುಂಬಿರುವಂತದ್ದು. ಪ್ರಶ್ನೆ ಕೇಳೋದು, ಉತ್ತರ ಹೇಳೋದು, ಸಣ್ಣ ವಿಷಯ ಏನಾದ್ರು. ಫಾರ್ ಎಕ್ಸಾಂಪಲ್, ಈಗ ನಾವೇನ್ ಮಾಡೋಣ ಅಂದ್ರೆ, ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಈಗ ನೀವು ಮಕ್ಕಳಿಗೆ ಸ್ಕೂಲಲ್ಲಿ ನೀವು ನೋಡಿರ್ಬೋದು, ಸ್ಕೂಲಲ್ಲಿ ಎಲ್ ಕೆ ಜಿ ಮಕ್ಕಳಿಗಾಗ್ಲಿ, ನೀವು ಮನೆಯಲ್ಲೇ ಆಗ್ಲಿ, ಮಕ್ಕಳಿಗೆ ಏನಾದ್ರು ಒಂದು ವಸ್ತು ತೋರಿಸ್ತೀರ ಅಂತ ಇಟ್ಕೊಳ್ಳಿ. ಆಪಲ್, ಆಪಲ್ ಇದೆ ಅಂತ ಇಟ್ಕೊಳ್ಳಿ. ಆಪಲ್ ನ ತೋರಿಸ್ಬಿಟ್ಟು ಮಗು, ಇದು ಆಪಲ್ ಕಾಣಿಸ್ತಿದೆಯಾ ಎಲ್ರಿಗೂ? ಆಪಲ್ ತರನೇ ಕಾಣಿಸ್ತಾ ಇದೆಯಾ? ಓಕೆ, ಯಾಕಂದ್ರೆ ನಾವಿಲ್ಲಿ ಆಪಲ್ ಹಾಕ್ಬಿಟ್ಟು ನಿಮಗೆ ಬೇರೆ ತರ ಕಾಣಿಸ್ತದೆ, ಯಾಕಂದ್ರೆ ಆನ್ಲೈನ್ ಅಲ್ಲಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇರುತ್ತೆ ನಿಮ್ ಕ್ಯಾಮ್ರಾದಲ್ಲಿ. ಓಕೆ, ಸೊ ಮಗುಗೆ ನೀವು ತೋರಿಸ್ಬಿಟ್ಟು ಏನ್ ತೋರಿಸ್ತೀರಾ, ಇದು ನೋಡು ಇದು ಆಪಲ್ ಇದು. ಸೊ ಯು ಆರ್ ಇಂಟ್ರೊಡ್ಯೂಸಿಂಗ್ ಸಮಥಿಂಗ್, ಯು ಆರ್ ಇಂಟ್ರೊಡ್ಯೂಸಿಂಗ್ ಸಮಥಿಂಗ್ ಟು ದ ಚೈಲ್ಡ್. ಓಕೆ, ಅವಾಗ ಏನಾಗುತ್ತೆ ಅವರಿಗೆ ಕಾಂಪ್ರಿಹೆನ್ಷನ್ ಇನ್ಪುಟ್, ಅದು ಕಾಂಪ್ರಿಹೆನ್ಸಿವ್ ಇನ್ಪುಟ್ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ನೋಡೋದೆಲ್ಲ, ನೋಡೋದ್ರ ಬಗ್ಗೆ ಒಂದು ಆಸಕ್ತಿ, ಕಣ್ಣಿಗೆ ಏನ್ ಕಾಣುತ್ತೆ ಅದ್ರ ಬಗ್ಗೆ ಒಂದು ಆಸಕ್ತಿ, ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ತೀವಿ ಚಿಕ್ಕ ವಯಸ್ಸಲ್ಲಿ, ರೈಟ್? ಸೊ ಸೇಮ್ ಥಿಂಗ್, ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ನಾವು ನೋಡೋದ್ರದ್ದೆಲ್ಲ ಹೆಸರುಗಳು ನಮಗೆ ಇಂಗ್ಲಿಷ್ ಅಲ್ಲಿ ಗೊತ್ತಿರಬೇಕು. ಏನ್ ನೋಡ್ತೀವಿ, ಇದು ಇಂಗ್ಲಿಷ್ ಅಲ್ಲಿ ಅದನ್ನ ನೋಡಿದ್ರೆ ನಮ್ಮ ಕಣ್ಣಿಗೆ ಎದುರಿಗೆ ಏನ್ ಕಾಣಿಸುತ್ತೆ? ಓಕೆ, ಸೊ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲಾದ್ರೂ ಎಲ್ಲಾದ್ರೂ ಇಂಗ್ಲಿಷ್ ಅಲ್ಲೇ ಇರುತ್ತೆ ಆಲ್ಮೋಸ್ಟ್. ಫ್ರೂಟ್ಸ್, ತಿನ್ನೋ ವಸ್ತುಗಳು ಅದೆಲ್ಲ ಕನ್ನಡದಲ್ಲಿ ಇರುತ್ತೆ, ಅದರಲ್ಲಿ ಕೆಲವು ಆಪಲ್, ಆರೆಂಜು, ಆಮೇಲೆ ಇನ್ನು ಕೆಲವದೆಲ್ಲ ಇಂಗ್ಲಿಷ್ ಅಲ್ಲೇ ನಾವು ಹೇಳ್ತೀವಿ ಅಲ್ವಾ? ಓಕೆ, ಸೊ ಒಂದು ವಸ್ತುವಿನ ಸಣ್ಣದ ಸಿಂಪಲ್ ಏನಾದ್ರು ವಿಷಯ ನಾವು ತಗೋಬೇಕು ಸ್ಟಾರ್ಟಿಂಗ್ ಅಲ್ಲಿ, ಬೇಸಿಕ್ ಆಗಿ. ಈಗ ನಾವು ಯಾವ್ದು ಪಾಲಿಟಿಕ್ಸ್ ಮಾತಾಡೋದಾಗ್ಲಿ, ಅಥವಾ ಯುಕ್ರೇನ್ ರಷ್ಯಾ ವಾರ್ ಮಾತಾಡೋದಾಗ್ಲಿ, ಅಥವಾ ಪ್ಯಾಲೆಸ್ತೇನು ಇಸ್ರೇಲ್ ಅಲ್ಲಿ ನಡೀತಾ, ಅದೆಲ್ಲ ಸಣ್ಣ ವಿಷಯ. ಈಗ ಆಪಲ್ ತಗೊಂಡು ಇಂದ್ರೆ ಯಾರಪ್ಪ ಆಪಲ್ ಬಗ್ಗೆ ಯಾಕೆ ಹೇಳ್ತಾರೆ ಅಂತ ಅನ್ಸುತ್ತೆ, ಅಲ್ಲಿಂದನೇ ಶುರುವಾಗೋದು. ಏನೇ ತಗೊಳ್ಳಿ, ಆಪಲ್ ಇದು ಸುಮ್ಮನೆ ಎಕ್ಸಾಂಪಲ್, ಆಪಲ್ ತಗೊಂಡಿದ್ವಿ, ನೀವು ಬೇರೆ ಏನಾದ್ರೂ ತಗೊಬಹುದು. ಸೆಲ್ಫೋನ್, ಸೆಲ್ಫೋನ್ ಬಗ್ಗೆ ಹೇಳಬೇಕಂದ್ರೆ ದೊಡ್ಡ ದೊಡ್ಡ ಪದಗಳನ್ನು ಬಳಸಬೇಕಾಗುತ್ತೆ ಅಲ್ವಾ? ಸೊ ನಾವು ಬೇಸಿಕ್ ಆಗಿ ಆಪಲ್ ತಗೊಂಡು, ಆಪಲ್ ಗೆ ನೀವು ಜಾಸ್ತಿ ದೊಡ್ಡ ದೊಡ್ಡ ಪದಗಳು ಏನು ಬೇಡ, ಆಪಲ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಆಪಲ್ ಗೆ ಸಂಬಂಧಪಟ್ಟಂತಹ ಪದಗಳು ಏನೇನು, ಅದಕ್ಕೆ ಸಣ್ಣ ಸಣ್ಣ ಪ್ರಶ್ನೆಗಳು ಹೆಂಗ್ ಮಾಡೋದು, ಏನು ಅಂದ್ರೆ ಇಂಟ್ರೊಡ್ಯೂಸ್ ಮಾಡೋದು ಹೇಗೆ. ಓಕೆ, ಸೊ ಇದೆಲ್ಲ ನಾವು ಕರೆಕ್ಟ್ ಆಗಿ ಇದೊಂದು ಎಕ್ಸಾಂಪಲ್ ಅಷ್ಟೇ. ಇದೇ ತರ ನಾವು ಒಂದೊಂದು ಹಣ್ಣನ್ನು ನೀವು ವರ್ಣಿಸ್ತಾ ಹೋದ್ರೆ ಅದರಲ್ಲಿ ಬರುವಂತಹ ಸೆಂಟೆನ್ಸ್ಗಳು, ಸಣ್ಣ ಸಣ್ಣ ಸೆಂಟೆನ್ಸ್ಗಳು. ಓಕೆ, ಸೊ ಇದ್ರ ಮೂಲಕ ನಾವು ನಮ್ಮ ಇಂಗ್ಲಿಷ್ ಅನ್ನ ಫಸ್ಟ್ ಬಂದು ನಾವು ಕನ್ನಡದಲ್ಲಿ, ಕನ್ನಡನ ಫಸ್ಟ್ ಬಿಟ್ಬಿಡೋಣ. ಇದನ್ನ ಕನ್ನಡದಲ್ಲಿ ಎಲ್ಲ ಸೆಂಟೆನ್ಸ್ ಕನ್ನಡದಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಇಂಗ್ಲಿಷ್ ಅನ್ನ ಇಂಗ್ಲಿಷ್ ಆಗಿ ಕಲಿಯೋದು. ಓಕೆ, ಸೊ ಕಾಂಟೆಕ್ಸ್ಟ್ ಗೊತ್ತು ನಿಮಗೆ, ಆಪಲ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತು, ಹೊಸದೇನಲ್ಲ ಆಪಲ್, ಆಪಲ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತು ಅಲ್ವಾ? ಆಪಲ್ ಯಾವ ಬಣ್ಣ ಇರುತ್ತೆ, ಆಪಲ್ ಆಪಲ್ ನ ಏನೇನ್ ಮಾಡ್ಬೋದು, ಆಪಲ್ ಎಲ್ಲಿ ಸಿಗುತ್ತೆ, ಆಪಲ್ ಎಷ್ಟು ಬೆಲೆ, ಆಪಲ್ ಯಾರು ತಿನ್ಬೋದು, ರೈಟ್? ಎವ್ರಿಥಿಂಗ್, ಅದಕ್ಕೆ ಹಂತ ಹಂತವಾಗಿ ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನ ನೀವು ಕೇಳಿಸ್ಕೊಂಡಿರ್ಬೇಕು. ಬಹಳ ಮುಖ್ಯವಾಗಿ ತುಂಬಾ ಜನ ಕೇಳಿಸ್ಕೊಳ್ಳೋದೇ ಇಲ್ಲ ಅಲ್ವಾ, ಬರೀ ಓದಿರ್ತೀರಾ, ಅಂದ್ರೆ ಆಪಲ್ ಬಗ್ಗೆ ಓದಿರ್ತೀರಾ. ಹಾಯ್ ಫ್ರೆಂಡ್ಸ್, ಇನ್ನೊಂದು ವಿಶೇಷ ಸೂಚನೆ, ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸೈನ್ಸ್ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಇಟ್ಕೊಳ್ಳಿ, ಬರೀ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ, ನಾವು ನಿಮಗೆ ಇಂಗ್ಲಿಷ್ ನ ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು, ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹೇಳಿದ್ದು ಕೇಳಿಸ್ಕೊಂಡಿರಲ್ಲ ಅಥವಾ ನೀವು ಹಾಗೆ ಹೇಳಿರಲ್ಲ, ಅದು ಇಲ್ಲಿ ನಿಮ್ಗೆ ಆಗ್ಬೇಕು. ಸೊ ಯು ನೀಡ್ ಟು ಲಿಸನ್, ಯು ನೀಡ್ ಟು ಲಿಸನ್ ಅಂಡ್ ಯು ನೀಡ್ ಟು ಎಂಗೇಜ್ ಇನ್ ಕಾನ್ವರ್ಸೇಷನ್. ಓಕೆ, ಆಲ್ರೈಟ್. ಸೊ ಈಗ ನೋಡಿ, ಎಲ್ಲ ಗೊತ್ತಿರೋದು ನಿಮಗೆ, ಇದೇನಿದು ಸಣ್ಣ ಸಣ್ಣ ಸೆಂಟೆನ್ಸ್ ಇದೆ, ಬಟ್ ಡೂ ಯು ನೋ ಟು ಆಸ್ಕ್ ದಿಸ್ ಕ್ವೆಶನ್, ಡೂ ಯು ನೋ ಟು ಸೇ ದಿಸ್, ಲೈಕ್ ಏನಾದ್ರು ಒಂದು ಸಣ್ಣ ಪ್ರಶ್ನೆ ಕೇಳಿದ್ರೆ ನಿಮಗೆ ಹೇಳಿ ಬರುತ್ತಾ ಅಂತ ನೋಡಿ. ಓಕೆ, ನಾನು ಯಾವುದೇ ನಿಮಗೆ ಇದರಲ್ಲಿ ಕನ್ನಡದಲ್ಲಿ ಯಾವುದನ್ನು ಕನ್ನಡದಲ್ಲಿ ಹೇಳ್ತೀನಿ, ಬಟ್ ಕನ್ನಡದಲ್ಲಿ ಬರೆಯೋದಿಲ್ಲ. ಕನ್ನಡದಲ್ಲಿ ನೀವು ಇದನ್ನ ಅರ್ಥ ಮಾಡಿ, ಕಾನ್ಸೆಪ್ಟ್ ಅರ್ಥ ಆದ್ರೆ ಸಾಕು ನಿಮಗೆ. ಆಮೇಲೆ ಬರೀ ಇಂಗ್ಲಿಷ್ ಅಲ್ಲಿ ನೀವು ಅದನ್ನ ಟ್ರೈ ಮಾಡ್ತಾ ಇರಬೇಕು. ಪ್ರಶ್ನೆ, ಪ್ರಶ್ನೆ ಮತ್ತು ಉತ್ತರ, ಅದರಲ್ಲಿ ಯಾವ ವರ್ಡ್ ಬರಲ್ಲ ಆ ವರ್ಡ್ ನ ನೀವು ಸೈಡ್ ಅಲ್ಲಿ ಬರ್ದಿಟ್ಕೋಬೇಕು. ಓಕೆ, ಯಾ, ಸೊ ಇದು ಈಗ ಇದು ಕಾಣ್ತಾ ಇದೆಯಲ್ವಾ, ವಾಟ್ ಇಸ್ ದಿಸ್, ಇದು ಏನು, ವಾಟ್ ಇಸ್ ದಿಸ್, ದಿಸ್ ಇಸ್ ಆನ್ ಆಪಲ್. ಹಾ, ಎಸ್, ನೀವೀಗ ನಾನಿಲ್ಲಿ ಇಲ್ಲೇ ಆದ್ರೆ ದಿಸ್ ಇಸ್ ಅನ್ ಆಪಲ್ ಅಂತ ಹೇಳ್ಬೋದು. ನೀವೇನ್ ಮಾಡಬೇಕು, ಅಲ್ಲಿರೋದ್ರಿಂದ, ದೂರದಲ್ಲಿರೋದ್ರಿಂದ, ದಾಟ್ ಇಸ್ ಅನ್ ಆಪಲ್. ಓಕೆ, ನಾನು ಅದನ್ನ ಲಾಸ್ಟ್ ಕ್ಲಾಸ್ ಹೇಳಿದೆ. ಓಕೆ, ಸೊ ದಾಟ್ ಅಂತ ಮಾಡ್ಕೊಳ್ಳಿ, ಇಲ್ಲಿ ಇಲ್ಲಿ ಬರೀಬೇಕು, ನಾ ಬರ್ದಿರೋ ದಿಸ್ ಇಸ್ ಅನ್ ಆಪಲ್. ಯಾಕಂದ್ರೆ ನಾನು ಇಲ್ಲೇ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀವು ಅಲ್ಲದೆ ಹೇಳ್ಬೇಕಾದ್ರೆ ದಾಟ್ ಅಂತ ಹೇಳಿದ್ರು ಇಟ್ ಇಸ್ ಅಂತಾನೆ ಹೇಳಿ, ಇಟ್ಸ್ ಅನ್ ಆಪಲ್. ಅಥವಾ ನಾನು ಹೇಳಿದೆ ವಾಟ್ ಇಸ್ ಇಟ್,
ಅಥವಾ ವಾಟ್ ಇಸ್ ದಿಸ್ ಅಂದ್ರೆ ಕೇಳಬೇಕು. ಇಲ್ಲೇ ಇರೋದಕ್ಕೆ ನಾನು ವಾಟ್ ಇಸ್ ಇಟ್ ಅಂತ ಕೇಳಿದಾಗ ವಾಟ್ ಇಸ್ ದಿಸ್, ದಟ್ಸ್ ಅನ್ ಆಪಲ್. ಓಕೆ, ವಾಟ್ ಇಸ್ ಇಟ್, ವಾಟ್ ಇಸ್ ಇಟ್, ಇಟ್ಸ್ ಅನ್ ಆಪಲ್. ಓಕೆ, ಸೊ ಇಲ್ಲಿ ಆ್ಯಂಡ್ ಯಾಕೆ ಬಳಸ್ತೀವಿ, ಫಸ್ಟ್ ಆಫ್ ಆಲ್ ಇದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಆ್ಯಂಡ್ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ಆಪಲ್ ಅಂತಿದೆಯಲ್ಲ, ಲೆಟ್ ಮಿ ಎಕ್ಸ್ಪ್ಲೈನ್ ಪ್ಲೀಸ್, ಅಲೌ ಮೀ ಟು ಎಕ್ಸ್ಪ್ಲೈನ್. ಆ್ಯಂಡ್ ಯಾಕೆ ಬಳಸ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಆಪಲ್ ಅಂತಿದೆಯಲ್ಲ, ಆಪಲ್ ಅನ್ನೋದ್ರೆ ಎ ಇಂದ ಶುರುವಾಗುತ್ತೆ, ಎ ಇ ಐ ಒ ಯು ಇಂದ ಶುರುವಾಗುವಂತಹ ಪದಗಳು ಆಪಲ್, ಎಗ್, ಐಸ್ ಕ್ರೀಮ್, ಇದೇನ್ ಹೇಳ್ಬೋದು, ಆರೆಂಜ್, ಅಂಬ್ರೆಲಾ. ಒಂದಿದ್ರೆ ಒಂದು, ಓಕೆ, ಒಂದಿದ್ರೆ ನೀವು ಆನ್ ಅಂತ ಹಾಕ್ಬೇಕು. ಎಇಐಒಯು ಶುರುವಾಗ ಎಇಐಒಯು ಇಂದ ಶುರುವಾಗುವಂತಹ ಪದಗಳನ್ನ ನಾವು ವರ್ಣಿಸ್ಬೇಕಾದ್ರೆ ಆನ್ ಆಪಲ್, ಆನ್ ಎಗ್, ಆನ್ ಅಂಬ್ರೆಲಾ, ಆನ್ ಐಸ್ ಕ್ರೀಮ್, ಓಕೆ, ಆನ್ ಆರೆಂಜ್. ಅದೇ ಟೂ ಆಪಲ್ಸ್, ಐ ವಾಂಟ್ ಟೂ ಆಪಲ್ಸ್, ಐ ವಾಂಟ್ ಆನ್ ಆಪಲ್, ಐ ವಾಂಟ್ ಆನ್ ಆಪಲ್, ಐ ವಾಂಟ್ ಟೂ ಆಪಲ್ಸ್. ಬೇಸಿಕ್ ಇದೆಲ್ಲ. ಓಕೆ, ಸೊ ಆನ್ ಬಳಸ್ತೀವಿ, ಮುಂದೆ ಬಳಸುವ ಪದ ನೌನ್ ಆಗಿದ್ರೆ ಅಥವಾ ಬೇರೆ ಇನ್ನೇನಾದ್ರೂ ಆಗಿದ್ರೆ ಅದರಲ್ಲಿ ಎಇಐಒಯು ವೋವೆಲ್ಸ್ ಇಂದ ಶುರುವಾದ್ರೆ ಅದನ್ನ ನಾವು ಆನ್ ಅಂತ ಯೂಸ್ ಮಾಡಬೇಕು. ಆನ್ ಎಂಪ್ಟಿ ಕ್ಯಾನ್, ಓಕೆ, ಆತರದ್ದು, ಅದು ಮುಂದೆ ನೋಡೋಣ. ಓಕೆ, ಸೊ ಇಲ್ಲಿ ಆನ್, ದಿಸ್ ಈಸ್ ಆನ್ ಆಪಲ್. ಅದು ಇಲ್ಲಿ ಆಪಲ್ ಬಂದು ದಿಸ್ ಈಸ್ ನಿಮಗೆ ಆರ್ ಇದು ಏನಿದ್ರೆ ಬನಾನಾ, ಬನಾನಾ ಇದ್ರೆ ದಿಸ್ ಈಸ್ ಅ ಬನಾನಾ, ದಿಸ್ ಇಸ್ ಅ ಬನಾನಾ, ಅಲ್ಲಿ ದಿಸ್ ಈಸ್ ಆನ್ ಬನಾನಾ ಅಲ್ಲ. ಓಕೆ, ಯಾ, ನೌ ಸೊ ಲೆಟ್ ಮೀ ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್. ವಾಟ್ ಇಸ್ ದಿಸ್, ವಾಟ್ ಇಸ್ ದಿಸ್? ದಟ್ ಈಸ್ ಆನ್ ಆಪಲ್. ದಟ್ ಈಸ್, ಸೊ ದಟ್ ಈಸ್, ನಾವು ದಟ್ ಈಸ್ ಅನ್ನೋದನ್ನ ಶಾರ್ಟ್ ಫಾರ್ಮ್ ಮಾಡಿ ದಟ್ಸ್ ಮಾಡ್ಕೊಡಿ, ದಟ್ಸ್ ಅನ್ ಆಪಲ್. ಓಕೆ, ದಟ್ಸ್, ದಟ್ಸ್ ಅನ್ ಆಪಲ್, ದಟ್ಸ್ ಅನ್ ಆಪಲ್. ಓಕೆ, ಸೊ ವಾಟ್ಸ್ ದಿಸ್? ದಟ್ಸ್ ಅನ್ ಆಪಲ್. ನಾ, ಓಕೆ, ವಾಟ್ ಶೇಪ್ ಇಸ್ ಅನ್ ಆಪಲ್? ವಾಟ್ ಶೇಪ್ ಇಸ್ ಅನ್ ಆಪಲ್? ನೋಡಿ, ಎಲ್ಲರೂ ಇದನ್ನ ಎಲ್ಲರೂ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. ಆನ್ ಆಪಲ್ ಇಸ್ ರೌಂಡ್, ಆನ್ ಆಪಲ್ ಇಸ್ ರೌಂಡ್, ರೌಂಡ್ ಇನ್ ಶೇಪ್ ಅಂತ ಹೇಳ್ಬೋದು, ಬಟ್ ಸಾಕು ಬೇಸಿಕ್ ಲೆವೆಲ್ಗೆ. ಆನ್ ಆಪಲ್ ಇಸ್ ರೌಂಡ್, ಆಪಲ್ ದುಂಡಾಗಿದೆ. ಓಕೆ, ಹೌ ಮೆನಿ ಆಪಲ್ಸ್ ಆರ್ ದೇರ್? ಹೌ ಮೆನಿ ಆಪಲ್ಸ್ ಆರ್ ದೇರ್? ದೇರ್ ಆರ್ ಇದೆಯಾ? ನೋಡ್ಕೊಂಡೇ ತಪ್ಪು ಅಂತ ಇದ್ದೀರಾ. ಆರ್ ದೇರ್, ಸೊ ನೋಡಿ, ಹೌ ಮೆನಿ ಆಪಲ್ಸ್ ಆರ್ ದೇರ್? ಇನ್ನೊಂದು, ಈಗ ನಾವು ಕನ್ನಡದಲ್ಲಿ ಒಂದೊಂದೇ ವರ್ಡ್ ಮೀನಿಂಗ್ ನೋಡ್ತಾ ಹೋಗ್ಬಾರ್ದು ಯಾವಾಗ್ಲೂ. ಒಂದೊಂದೇ ವರ್ಡ್ ಮೀನಿಂಗ್ ನೋಡೋದು ಯಾವಾಗಂದ್ರೆ ನೀವು ತುಂಬಾ ಪದಗಳನ್ನ ಓದ್ಬೇಕಾದ್ರೆ ಬಳಸ್ಬೇಕಾದ್ರೆ. ಓಕೆ, ಸೊ ಹೌ ಮೆನಿ ಆಪಲ್ಸ್ ಆರ್ ದೇರ್? ಇದರ ಅರ್ಥ ಏನು? ಆಪಲ್ಗಳು ಎಷ್ಟಿವೆ ಅಥವಾ ಆಪಲ್ ಎಷ್ಟಿದೆ? ಸೊ ಆಪಲ್ ಎಷ್ಟಿದೆ ಅಂತ ಹೇಳಲಿಕ್ಕೆ ಹೌ ಮೆನಿ ಆಪಲ್ಸ್ ಆರ್ ದೇರ್ ಅಂತ ಅಂತಾರೆ ಅಷ್ಟೇ. ನೀವು ಇಲ್ಲಿ ಆರ್ ಯಾಕಿದೆ, ದೇರ್ ಯಾಕಿದೆ, ಮೆನಿ ಯಾಕಿದೆ, ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಹೌ ಮೆನಿ ಆಪಲ್ಸ್ ಆರ್ ದೇರ್? ಓಕೆ, ಸೊ ಎಷ್ಟಿದೆ ಅಂತ ಕೇಳಲಿಕ್ಕೆ ಹೌ ಮೆನಿ ಆಪಲ್ಸ್ ಆರ್ ದೇರ್ ಅಂತ ಹೇಳ್ತಾರೆ. ಇಲ್ಲಿ ಕೇಳಿದ್ರು ಆಪಲ್ ಎಷ್ಟಿದೆ ಅಂತ ಕೇಳಿದ್ರು, ಏನಂತ ಕೇಳಿದ್ರು, ಹಂಗೆ ಕೇಳಲಿಕ್ಕೆ ಏನ್ ಕೇಳ್ತಾರೆ? ಹೌ ಮೆನಿ ಆಪಲ್ಸ್ ಆರ್ ದೇರ್ ಅಂತ ಕೇಳಿದ್ರು. ಅದ್ಯಾಕೆ ದೇರ್ ಇದೆ, ಮನಿ ಇದೆ, ಅದೆಲ್ಲ ಈಗ ಬೇಡ, ನೀವು ಕೇಳಿಸ್ಕೋಬೇಕು ಕರೆಕ್ಟ್ ಆಗಿ. ಅದೇ ತರ ಇನ್ನೊಂದ್ರೆ ಕೇಳಿದ್ರು, ಯಾರು ಒಂದ್ರೆ ಕೇಳಲ್ಲ, ಅಲ್ಲಿ ದೇರ್ ಹಾಕಿದೆ, ಮೆನಿ ಇದೆ ಅಂತ ಯಾಕೆ ಕೇಳಲ್ಲ? ಅದಕ್ಕೆ ರೀಸನ್ ಬೇಕಾದ್ರೆ ನಾನು ಹೇಳ್ತೀನಿ ಆಮೇಲೆ, ಅದೆಲ್ಲ ಆಮೇಲೆ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಬಂದಾಗ. ಓಕೆ, ವಾಟ್ ಕಲರ್ ಇಸ್ ದಿ ಆಪಲ್? ವಾಟ್ ಕಲರ್ ಇಸ್ ದಿ ಆಪಲ್? ದಿ ಆಪಲ್ ಇಸ್ ರೆಡ್. ಮತ್ತೆ ನೀವು ಗೊತ್ತಿರಾ ಇಲ್ಲಿ ವಾಟ್ ಯಾಕಿದೆ, ಆಪಲ್ ನ ಕಲರ್ ಯಾವುದು ಅಂತ ತಾನೇ. ಯಾವುದು ಸಿ, ಯಾವುದು ಅಂತ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಬರೋದಿಲ್ಲ. ವಾಟ್ ಕಲರ್ ಇಸ್ ದಿ ಆಪಲ್? ವಾಟ್ ಕಲರ್ ಇಸ್ ದಿ ಆಪಲ್? ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ದ ಯಾಕಿದೆ? ತೀರಾ ಈ ಲೆವೆಲ್ ಅಲ್ಲಿ ತೀರಾ ನಾವು ತಲೆಕೆಡಿಸ್ಕೋಬಾರ್ದು. ಅದು ಹೆಂಗಿದೆ ಹಂಗೆ ಪ್ರಶ್ನೆ ನಿಮ್ಗೆ ಕೇಳಕ್ಕೆ ಇದು ಮಾಡ್ಕೋಬೇಕಷ್ಟೇ. ಅದನ್ನ ಜಾಸ್ತಿ ತಲೆಕೆಡಿಸ್ಕೋಬಾರ್ದು. ಅದು ಗ್ರಾಮರ್ ಅಲ್ಲಿ ಹೋದಾಗ ನಾವು ನೋಡ್ತೀವಿ. ಓಕೆ, ವಾಟ್ ಕಲರ್ ಇಸ್ ದಿ ಆಪಲ್? ಓಕೆ, ದಿ ಆಪಲ್ ಇಸ್ ಗ್ರೀನ್ ಆರ್ ದ ಆಪಲ್ ಇಸ್ ರೆಡ್? ಸೊ ಗ್ರೀನ್ ಆಪಲ್ಸ್, ಹ್ಯಾವ್ ಯು ಸೀನ್ ಗ್ರೀನ್ ಆಪಲ್ಸ್? ಐ ಹೋಪ್ ಎವ್ರಿಬಡಿ ಹ್ಯಾಸ್ ಸೀನ್ ಗ್ರೀನ್ ಆಪಲ್ಸ್. ಹೌ ಡು ಯು? ಸೊ ವಾಟ್ ಕಲರ್ ಇಸ್ ದಿ ಆಪಲ್? ಯು ಮೈಟ್ ಹ್ಯಾವ್ ಸೀನ್ ರೆಡ್ ಆಪಲ್, ಸಾರಿ ಗ್ರೀನ್ ಆಪಲ್ಸ್ ಯು ಮೈಟ್ ಹ್ಯಾವ್ ಸೀನ್. ಯು ಮೈಟ್ ಹ್ಯಾವ್ ಸೀನ್, ಐ ಹೋಪ್ ಯು ಮೈಟ್ ಹ್ಯಾವ್ ಸೀನ್ ಲೈಕ್ ಗ್ರೀನ್ ಆಪಲ್ಸ್. ನೋಡಿದಿರಲ್ವಾ ಗ್ರೀನ್ ಆಪಲ್ ಇಲ್ಲಿ ಇಲ್ಲ. ಓಕೆ, ಸೊ ಗ್ರೀನ್ ಆಪಲ್ ಇದೆ. ಓಕೆ, ಸೊ ವಾಟ್ ಕಲರ್ ದ ಕಲರ್ ದ ಆಪಲ್ ಈಸ್, ಅಥವಾ ಇದನ್ನು ಬೇರೆ ಬೇರೆ ತರ ಹೇಳ್ಬೋದು, ದ ಕಲರ್ ಆಫ್ ದ ಆಪಲ್ ಈಸ್. ಅದು ಲಾಂಗ್ ಸೆಂಟೆನ್ಸ್, ನಮಗೆ ಬೇಸಿಕ್ ಲೆವೆಲ್ ಬೇಕಾಗಿರೋ ಸಣ್ಣ ಸಣ್ಣ ಸೆಂಟೆನ್ಸ್. ವಾಟ್ ಕಲರ್ ಈಸ್ ದಿ ಆಪಲ್? ಓಕೆ, ಅದು ಫಾರ್ಸ್ ಯು ಕ್ಯಾನ್ ಸೇ ಇಟ್ ಇನ್ ಡಿಫ್ರೆಂಟ್ ವೇ. ವಾಟ್ ಇಸ್ ದ ಕಲರ್ ಆಫ್ ಅನ್ ಆಪಲ್? ಸೊ ಅದನ್ನೊಂದು ಸೆಂಟೆನ್ಸ್ ದೊಡ್ಡದಾಗ್ತದೆ, ನಾವು ಆದಷ್ಟು ಸಣ್ಣ ಮಾಡಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಮುಂದೆ ನಾವು ದೊಡ್ಡ ದೊಡ್ಡ ಸೆಂಟೆನ್ಸ್ ನೋಡೋಣ. ದ ಆಪಲ್ ಇಸ್ ರೆಡ್ ಆರ್ ಗ್ರೀನ್? ಆಪಲ್ ನೀಲಿ ಅಥವಾ ಕೆಂಪು, ಸಾರಿ ಹಸಿರು ಅಥವಾ ಕೆಂಪು. ಇಸ್ ದಿ ಆಪಲ್ ಸ್ವೀಟ್ ಆರ್ ಸವರ್? ಇಸ್ ದಿ ಆಪಲ್ ಸ್ವೀಟ್ ಆರ್ ಸವರ್? ಆನ್ಸರ್
ಸೋರ್ ಅಲ್ಲ ಸವರ್ ಸವರ್ ಓಕೆ ಆರ್ ಈ ಆರ್ ಸೈಲೆಂಟ್ ಮಾಡ್ಕೊಳ್ಳಿ ಈಸ್ ಈಸ್ ದಿ ಆಪಲ್ ಸ್ವೀಟ್ ಓ ಸವರ್ ಸ್ವೀಟ್ ಅಂದ್ರೆ ಸ್ವೀಟ್ ಸಿ ಸವರ್ ಅಂದ್ರೆ ಹುಳಿ ಓಕೆ ಸ್ವಲ್ಪ ಬರ್ಕೊಳ್ಳೋದೇನು ಬೇಡ ಜಸ್ಟ್ ನೀವು ನಿಮಗೆ ಅದು ಮೈಂಡ್ ಅಲ್ಲಿ ಇರಬೇಕು ಆ ಪದ ಬರೀದೇನೆ ನಿಮಗೆ ಮೈಂಡಿಗೆ ಬಂದ್ಬಿಡ್ಬೇಕು ಓಕೆ ಬರೀದೇನೆ ಮೈಂಡಿಗೆ ಬಂದ್ಬಿಡ್ಬೇಕು ಸವರ್ ಹ್ಞೂ ಸವರ್ ಅಂತ ಹೇಳ್ತಾರೆ ಆರ್ ಸೈಲೆಂಟ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಅದೆಲ್ಲ ನೆನಪಲ್ಲಿ ಇರುತ್ತೆ ನೆನಪಲ್ಲಿ ಇಟ್ಕೋಬೇಕು ದಿ ಆಪಲ್ ಇಸ್ ಸ್ವೀಟ್ ಆರ್ ಸವರ್ ಡು ಯು ಲೈಕ್ ಆಪಲ್ಸ್ Yes, I like apples. No, I don't like apples. So, do you like apples? You know, ನಿಮಗೆ ಆಪಲ್ ಅಂದ್ರೆ ಇಷ್ಟ ಇಲ್ಲಿ ಡೂ ಯಾಕಿದೆ ಲೈಕ್ ಯಾಕಿದೆ ಯು ಡೋಂಟ್ ಯುನೋ ಇದನ್ನ ನೀವು ಎಣಿಸೋದು ಬೇಡ ಲೈಕ್ ಅದನ್ನ ರಿಸರ್ಚ್ ಮಾಡಕ್ ಹೋಗೋದು ಬೇಡ ನಿಮಗೆ ಆಪಲ್ ಇದ್ರೆ ಇಷ್ಟನಾ ಅಂತ ಕೇಳೋದಕ್ಕೆ ಹಿಂಗ್ ಕೇಳಬೇಕು ಅಷ್ಟೇ ಬೇರೆ ಏನಿಲ್ಲ ಓಕೆ ಡೂ ಯು ಲೈಕ್ ಆಪಲ್ಸ್ ಆರ್ ನಿಮಗೆ ಆಪಲ್ ಇಷ್ಟ ಅಲ್ಲ ಅಂತ ಹೇಳಿದ್ರೆ ನೋ ಐ ಡೋಂಟ್ ಲೈಕ್ ಆಪಲ್ಸ್ ಈಗ ನಾವು ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು ಬೇಸಿಕ್ ಸೆಂಟೆನ್ಸ್ ಎಲ್ಲ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಹೇಳ್ಬೇಕು ಮತ್ತೆ ಟೈಮಿಂಗ್ಸ್ ನಾನು ಕೇಳೋ ಪ್ರಶ್ನೆಗೂ ನೀವು ಹೇಳೋ ಉತ್ತರಕ್ಕೂ ಟೈಮಿಂಗ್ಸ್ ವಾಟ್ ಇಸ್ ದಿಸ್ ವಾಟ್ ಶೇಪ್ ಇಸ್ ಅನ್ ಆಪಲ್ ಹೌ ಮೆನಿ ಆಪಲ್ಸ್ ಆರ್ ದೇರ್ ಅಲ್ಲಿ ಯಾರು ಮೈಕ್ ಆಫ್ ಮಾಡ್ಕೊಳ್ಳಿ ನಿಮ್ದು ಬ್ಯಾಕ್ ಗ್ರೌಂಡ್ ಓಕೆ ಒಂದಿಬ್ರು ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಎಕೋ ಬರ್ತಾ ಇದೆ ಸುಮಾರು ಮನೇಲಿ ಸುಮಾರು ಜನ ಮಾತಾಡ್ತಿದ್ರೆ ಎಕೋ ಬರುತ್ತೆ ಯಾರಾದ್ರೂ ಒಂದು ಒಂದಿಬ್ರು ಕವಿತಾ ಅಂಡ್ ಸಂಧ್ಯಾ ನೀವಿಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಇನ್ನೆಲ್ಲರೂ ಉಳಿದವರೆಲ್ಲ ಹೇಳಿ ಓಕೆ ಉಳಿದವರೆಲ್ಲರೂ ಹೇಳಿ ಏನಾದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತದು ನಿಮಗೂ ಕೇಳಿಸಲ್ಲ ನನಗೂ ಕೇಳಿಸಲ್ಲ ಹಂಗಾಗ್ಬಿಡು ಓಕೆ ಸೊ ನಾವು ವಾಟ್ ಶೇಪ್ ಇಸ್ ಅನ್ ಆಪಲ್ An apple is round. Yeah. How many apples are there here? There is one apple. What color is the apple? The apple is red or green. Is the apple sweet or sour? The apple is sweet or sour. Do you like apples? Yes, I like apples. ಈ ಇದರಲ್ಲಿ ನಿಮಗೆ ಯಾರಾದರೂ ಏನಾದರೂ ಅರ್ಥ ಆಗ್ತಾನೆ ಸೆಂಟೆನ್ಸ್ ಇದೆ ಎಸ್ ಓಕೆ ಯಾರಿಗೂ ಆಪಲ್ ಇಷ್ಟ ಇಲ್ಲ ಅನ್ಸುತ್ತೆ ಅವ್ರು ಎರಡು ಸಲ ಹೇಳಿದ್ರು ಅದನ್ನ ಇದರಲ್ಲಿ ನಿಮಗೆ ನೋಡಿ ಯಾವ್ದು ಯಾವ್ದಾದ್ರು ಪದ ಅರ್ಥ ಆಗ್ತಾನೆ ಇದೆಯಾ ಅಥವಾ ನಿಮಗೆ ಸೆಂಟೆನ್ಸ್ ಏನ್ ಕನ್ನಡದಲ್ಲಿ ಕನ್ನಡದಲ್ಲಿ ನಾನು ಏನ್ ಕೇಳಿದೆ ಅಲ್ಲ ಇಂಗ್ಲೀಷ್ ಅಲ್ಲಿ ನಾನು ಏನ್ ಕೇಳಿದೆ ಅನ್ನೋದು ನಿಮಗೆ ಕನ್ನಡದಲ್ಲಿ ಈಗ ಹೇಳಕ್ ಬರುತ್ತೆ ತಾನೆ ಅಥವಾ ಇಂಗ್ಲೀಷ್ ಅಲ್ಲೇ ಕೇಳಿದ್ರೆ ನಿಮಗೆ ಹೇಳಕ್ ಬರುತ್ತೆ ಹಾ ಸೊ ಹೀಗೇನೆ ನೀವು ಅಂದ್ರೆ ಸಿಂಪಲ್ ಬೇಸಿಕ್ ಲೆವೆಲ್ ಅಲ್ಲಿ ನಾವು ಇದೇ ತರ ಕಲಿತಾ ಹೋಗ್ಬೇಕು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ನೀವು ಇದನ್ನ ಅವ್ರು ಅದೇನು ಅಂತ ಕೇಳಿದ್ರು ಅದ್ರ ಬಣ್ಣ ಏನು ಅಂತ ಕೇಳಿದ್ರು ಆಪಲ್ ಯಾವ ಶೇಪ್ ಅಲ್ಲಿ ಇದೆ ಅಂತ ಕೇಳಿದ್ರು ಎಷ್ಟು ಆಪಲ್ ಇದೆ ಅಂತ ಕೇಳಿದ್ರು ಕಲರ್ ಯಾವ್ದು ಅಂತ ಕೇಳಿದ್ರು ಸೊ ಇದನ್ನ ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ಬೋದಲ್ವಾ ರೈಟ್ ಈಗ ನಾನು ನಿಮಗೆ ಪಾಠ ಆಗಿದೆ ನಾವು ಮಾತಾಡಿದೀವಿ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದೀವಿ ಈಗ ನಾವಲ್ಲಿ ಯೋಚನೆ ಮಾಡಿಲ್ಲ ನಾನು ಹೇಳ್ತೇನೆ ಅವಾಗಿಂದ ಹೇಳ್ತಾ ಇದ್ದೀನಿ ಡೂ ಯಾಕೆ ಬಂತು ಇಲ್ಲಿ ಆರ್ ಯಾಕಿದೆ ಇಲ್ಲಿ ಈಸ್ ಯಾಕಿದೆ ಇಲ್ಲಿ ದ ಯಾಕಿದೆ ಈ ಸ್ಟ್ರಕ್ಚರ್ ಏನು ತಲೆ ಕೆಡಿಸ್ಕೋಬೇಡಿ ಓಕೆ ಫಸ್ಟ್ ನಿಮಗೆ ಹಿಂಗ್ ಕೇಳಕ್ಕೆ ಹಿಂಗ್ ಕೇಳಬೇಕು ಅಷ್ಟೇ ಅಲ್ವಾ ಈಗ ನೀವು ಎಲ್ಲಾದ್ರೂ ಹೊರಗಡೆ ಹೋಗಿ ನೀವು ಇಂಗ್ಲಿಷ್ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲೇ ಮಾತಾಡೋದಾದ್ರು ಅಲ್ಲಿ ಅವ್ರು ಹೆಂಗ್ ಮಾತಾಡ್ತಾರೆ ಹಂಗೆ ನಾವು ರಿಪೀಟ್ ಆಗಿ ಮಾತಾಡ್ತೀವಿ ಹೊರತು ಅಲ್ಲಿ ಅದನ್ನ ಯಾಕೆ ಹೇಳ್ತಾರೆ ಇದನ್ನ ಯಾಕೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಜಸ್ಟ್ ಅವ್ರು ಹೆಂಗ್ ಹೇಳ್ತಾರೆ ಅದನ್ನ ರಿಪೀಟ್ ಮಾಡ್ತಾ ಹೋಗುದು ಹಂಗೆ ನೀವು ಫಸ್ಟ್ ಬೇಸಿಕ್ ಅಲ್ಲಿ ಹಂಗೆ ಮಾಡ್ಬೇಕು ಓಕೆ ಹೋಗ್ತಾ ಸ್ವಲ್ಪ ಪದಗಳೆಲ್ಲ ಬರುತ್ತೆ ಆ ಪದಗಳಿಗೆ ನಾವು ಸಪರೇಟ್ ಆಗಿ ನಾನು ಮೀನಿಂಗ್ ಹೇಳ್ತಾ ಹೋಗ್ತೀನಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಲೆಟ್ಸ್ ಮೂವ್ ಆನ್ ಈಗ ನೆಕ್ಸ್ಟ್ ನೋಡಿ ಓಕೆ ಈಗ ನೆಕ್ಸ್ಟ್ ಈಗ ಆಪಲ್ ನಿಮಗೆ ಗೊತ್ತಿ ಹೇಳ್ಬೇಕು ಈಗ ಎಲ್ಲಿವರೆಗಾಗಿತ್ತು ಆಪಲ್ ಇದು ನಿಮಗೆ ಆಪಲ್ ಇಷ್ಟ ಓಕೆ ನಾನು ಕೇಳ್ತೀನಿ ಈಗ ನೀವು ಹೌ ಯು ಈಟ್ ಆಪಲ್ ಆರ್ ಹೌ ಯು ಈಟ್ ಅನ್ ಆಪಲ್ ಹೌ ಡು ಯು ಈಟ್ ಅನ್ ಆಪಲ್ ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ ಕೆಲವು ಸೆಂಟೆನ್ಸ್ ಲಾಂಗ್ ಆಗಿದೆ ಅದನ್ನ ಕನ್ನಡದಲ್ಲಿ ಹೇಳ್ತೀನಿ ಹೌ ಡು ಯು ಈಟ್ ಅನ್ ಆಪಲ್ ಆಪಲ್ ಹ್ಯಾಂಗ್ ತಿಂತೀರಾ ಅದನ್ನ ಅದಕ್ಕೆ ಹೆಂಗ್ ಹೇಳ್ತೀರಾ ಆಪಲ್ ತಿನ್ನೋದು ಹೆಂಗ್ ಎತ್ಕೋತೀರಿ ನಿಮಗೆ ಐ ವಾಷ್ ಇಟ್ ಅಂಡ್ ದೆನ್ ಬೈಟ್ ಇನ್ ಟು ಇಟ್ ಐ ವಾಷ್ ಇಟ್ ಅಂಡ್ ದೆನ್ ಬೈಟ್ ಇನ್ ಟು ಇಟ್ ಹೌ ಯು ಈಟ್ ಓಕೆ ನೀವು ಕೇಳಿ ನನಗೆ ನೀವು ಪ್ರಶ್ನೆ ಕೇಳಿ ನನಗೆ How do you eat an apple? Okay. I wash it at first. I wash it and then I bite into it. Or I cut it into slices. Andre, first, at first, I wash it. I wash it and then, matte. First, nanu, todithini. And matte,
ಅಂಡ್ ದೆನ್ ಐ ಬೈಟ್ ಇನ್ ಟು ಇಟ್ ಬೈಟ್ ಇನ್ ಟು ಇಟ್ ಸೊ ಬೈಟ್ ಇಟ್ ಬಿಟ್ ಅಲ್ಲ ಬೈಟ್ ಓಕೆ ಬೈಟ್ ಇನ್ ಟು ಇಟ್ ಅಂದ್ರೆ ಅದನ್ನ ಕಸ್ತೀನಿ ನಾನು ಅದರೊಳಗೆ ಕಸ್ತೀನಿ ಅದನ್ನ ಕಸ್ತೀನಿ ಬೈಟ್ ಇನ್ ಟು ಇಟ್ ಆರ್ ಮೈ ಕಟ್ ಇನ್ ಟು ಸ್ಲೈಸಸ್ ಇಲ್ಲಾಂದ್ರೆ ನಾನು ಕಟ್ ಮಾಡ್ತೀನಿ ಕಟ್ ಇಟ್ ಇನ್ ಟು ಸ್ಲೈಸಸ್ ಓಕೆ ಅರ್ಥ ಆಯ್ತಲ್ಲ ಸೊ ಈಗ ನಿಮಗೆ ಸೆಂಟೆನ್ಸ್ ಹೋಲ್ ಅರ್ಥ ಆಯ್ತು ವರ್ಡ್ ಬೈ ವರ್ಡ್ ಮೀನಿಂಗ್ ಬೇಡ ನಾವು ಡಿ ಯು ವಾಂಟ್ ಟು ಬೈ ಆಪಲ್ಸ್ ಡಿ ಯು ವಾಂಟ್ ಟು ಬೈ ಆಪಲ್ಸ್ ನಿಮಗೆ ಆಪಲ್ ತಗೋಬೇಕು ಅಂತಿದ್ರೆ ನೀವು ನೋಡಿ ಡು ಯು ವಾಂಟ್ ಟು ಬೈ ಟು ಬೈ ಡಿ ಯು ವಾಂಟ್ ಟು ಬೈ ಟು ಬೈ ಅಂದ್ರೆ ನೀವು ಪರ್ಚೇಸ್ ಮಾಡ್ಬೇಕಾ ನಿಮಗೆ ಖರೀದಿ ಮಾಡ್ಬೇಕಾ ಡಿ ಯು ವಾಂಟ್ ಟು ಬೈ ಆಪಲ್ಸ್ ಸೇಟ್ ಅಗ್ಯಾನ್ ಸೇಟ್ ಅಗ್ಯಾನ್ ಅಂದ್ರೆ ಎಸ್ ಡು ಯು ವಾಂಟ್ ಟು ಬೈ ಆಪಲ್ಸ್ ಎಸ್ ಐ ವಾಂಟ್ ಟು ಬೈ ಆಪಲ್ಸ್ ನೀವು ಪರ್ಚೇಸ್ ಮಾಡ್ಬೇಕು ಖರೀದಿ ಮಾಡ್ಬೇಕಾ ಎಸ್ ಹೌ ಮೆನಿ ಆಪಲ್ಸ್ ಡು ಯು ವಾಂಟ್ ನಿಮಗೆ ಎಷ್ಟು ಆಪಲ್ಸ್ ಬೇಕು ಹೌ ಮೆನಿ ಆಪಲ್ಸ್ ಡು ಯು ವಾಂಟ್ ಓಕೆ ಯಾರು ಜಾಸ್ತಿ ಕೇಳ್ತಾ ಇದ್ದಾರೆ ಫ್ರೀ ಕೊಡ್ತಾ ಇಲ್ಲ ಯು ಹ್ಯಾವ್ ಟು ಪೇ ಫಾರ್ ದಿ ಆಪಲ್ಸ್ ಓಕೆ ಸೊ ಐ ವಾಂಟ್ ಹೌ ಮೆನಿ ಆಪಲ್ಸ್ ಡು ಯು ವಾಂಟ್ ಈಗ ಇದನ್ನು ಇದೆ ಹೇಗೆ ಅಂದ್ರೆ ಐ ವಾಂಟ್ ಓಕೆ ಇದು ಹೇಗೆ ಅಂದ್ರೆ ನೀವು ಮಾರ್ಕೆಟಿಗೆ ಹೋಗ್ತೀರಾ ಅಲ್ಲಿ ಆಪಲ್ ವೆಂಡರ್ ಹತ್ರ ಫ್ರೂಟ್ಸ್ ವೆಂಡರ್ ಹತ್ರ ಕೇಳ್ತೀರಾ ಓಕೆ ಸೊ ಅವ್ರು ಕೇಳ್ತಾರೆ ನಿಮ್ಮ ಹತ್ರ ಆಪಲ್ ಬೇಕು ಬೇಕು ಅಂತ ಕೇಳ್ತೀರಾ ನೀವು ದೆನ್ ಹಿ ಆಸ್ಕ್ ಹೌ ಮೆನಿ ಆಪಲ್ಸ್ ಡು ಯು ನೀಡ್ ಆರ್ ಹೌ ಮೆನಿ ಆಪಲ್ಸ್ ಡು ಯು ವಾಂಟ್ then you have to say like I want 5 apples or I want a kg I want 1 kg of apple or I want 2 kgs of apples okay I want 3 apples so ili apples ili apples yes bandide apples ondu idu nodi plural andre ondukinte jaasti idre yes aagthivi navu onde idre apple ondukinte jaasti idre apples okay so I want 3 apples nanage 3 apple beku do you like red or green apples do you like red or green apples kaav beku kempu beka hasiru beka I like red apples I like red apples, I like green apples. Okay, now, what do apples taste like? What do apples taste like? Andre, apples ruchi hegi irutte. Nodi, idu actually idu question no, neevu color irodrinda adu neevu continue hogidre. What do apples taste like? What do apples taste like antu helidre? Apple na ruchi yenu, yav tara irutte ruchi? Say the answer, what do apples taste like? Apples can be sweet or sour. Apples can be sweet or sour. Meaning ನಾನು ಹೇಳ್ತಾ ಹೋಗ್ತೀನಿ ವಾಟ್ ಡು ಆಪಲ್ಸ್ ಟೇಸ್ಟ್ ಲೈಕ್ ಆಪಲ್ಸ್ ಆಪಲ್ಸ್ ರುಚಿ ಹೇಗಿರುತ್ತೆ ಓಕೆ ಆಪಲ್ ಸ್ವೀಟ್ ಇರಬಹುದು ಅಥವಾ ಸವರ್ ಇರಬಹುದು ಬಹುದು ಅನ್ನಕ್ಕೆ ಕ್ಯಾನ್ ಅಂತ ಯೂಸ್ ಮಾಡ್ತೀವಿ ಆಪಲ್ಸ್ ಕ್ಯಾನ್ ಬಿ ಇರಬಹುದು ಸ್ವೀಟ್ ಇರಬಹುದು ಹುಳಿ ಇರಬಹುದು ವಾಟ್ ಕಲರ್ ಕ್ಯಾನ್ ಆಪಲ್ಸ್ ಬಿ ವಾಟ್ ಕಲರ್ ಕ್ಯಾನ್ ಆಪಲ್ಸ್ ಬಿ Apples can be red or green or yellow. Yeah. So yellow apples are different. Number India there is I have never seen any yellow apples. Okay. What color can apples be? Apple yav color alli irabodu. Yav color alli irabodu. So illi nodi can be illi. Apples can be sweet. Apples can be red. Yav color alli irabodu apple galu. Apple galu red irabodu, green irabodu athava blue irabodu. Sorry, yellow irabodu. Okay, say it again. What color can apples be? Apples can be red or green or yellow. Okay. Now, say it again. Okay, let's do it once again. How do you eat an apple? How do you eat an apple? I wash, eat, and then bite into it. I cut into slices. Do you want to buy apples? Yes, I want to buy. Why do you do that? Yeah, Madhidhar mic on Madhidhar. Please mute. Okay. Do you want okay how many apples do you want I want 3 apples then do you like red or green apples I like red apples matte yar mic on madkonidya yellow off madi someone's mic is still on ನಾನ್ ನೋಡಿ ನಾನ್ ಕೇಳ್ಬೇಕಾದ್ರೆ ಮಧ್ಯದಲ್ಲಿ ಒಬ್ರು ಬೇರೆ ಹೇಳ್ಬಿಡ್ತೀರಾ ಮತ್ತೆ ಇನ್ನೊಬ್ರು ಆಮೇಲೆ ಹೇಳ್ತೀರಾ ಒಂದ್ಸಲ ಒಂದ್ ಸ್ಲೈಡ್ ಗೆ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳೋಣ ಓಕೆ ಎಸ್ please cooperate otherwise ellaru kudi samasyade now sanjeev you continue what do apples taste like apples can be sweet or sour what color can apples be apples can be red or green or yellow next now iga sandhya mic on maadkoli we'll continue with first we need to where do apples grow sandhya where do apples grow apples grow on trees How do you eat an apple? I wash it and then bite into it. Or I cut it into slices. Kelo sentence repeat agutte bekandre adu sutta practice aagle first. Can you eat the apple peel? Yes,
ಆಪಲ್ ಪೀಲ್. ಸೊ ಈ ಆಪಲ್ ಪೀಲ್ ಅಂತ ನಿಮ್ಗೆ ಗೊತ್ತಿಲ್ಲ, ಆಪಲ್ ಪೀಲ್ ಅಂತ ಹೇಳಿದ್ರೆ ಆಪಲ್ ನ ನಾವು ಮೇಲ್ಗಡೆ ಸಿಪ್ಪೆ ತೆಗಿತೀವಲ್ವಾ, ಆ ಸಿಪ್ಪೆನ ತಿನ್ಬೋದಾ ಅಂತ. ಓಕೆ, ಸೊ ಪೀಲ್ ಆಪಲ್ ಪೀಲ್ ಅಂದ್ರೆ ಮೇಲ್ಗಡೆ ಸಿಪ್ಪೆ ಆಪಲ್. ಎಸ್, ಕ್ಯಾನ್ ಯು ಈಟ್ ಆಪಲ್ ಪೀಲ್? ಆಪಲ್ ಪೀಲ್ ನೀವು ತಿನ್ಬೋದಾ? ಎಸ್, ಹೌದು ನಾವು ತಿನ್ಬಹುದು. ಎಸ್ ಎಸ್, ಯು ಕ್ಯಾನ್ ಈಟ್ ದಿ ಆಪಲ್ ಪೀಲ್. ಡು ಯು ವಾಂಟ್ ಟು ಬೈ ಆಪಲ್ಸ್? ಯೆಸ್ ಐ ವಾಂಟ್ ಟು ಬೈ ಆಪಲ್ಸ್. ಹೌ ಮೆನಿ ಆಪಲ್ಸ್ ಡು ಯು ವಾಂಟ್? ಐ ವಾಂಟ್ ಟು 3 ಆಪಲ್ಸ್. ಐ ವಾಂಟ್ ಟು ಅಲ್ಲ, ಐ ವಾಂಟ್ 3 ಆಪಲ್ಸ್. I want 3 apples. Do you like red, green, red or green apples? I like red apples. Okay. Yeah. Next thing, Kavita. Kavita on one goal. Okay. Yes. What is inside an apple? What is inside an apple? Inside an apple, there are seeds. Ilori, what is inside an apple? Apple olage ide. Olage, apple olage, there are seeds. Seeds andre beejagalu. ಆಪಲ್ ಒಳಗೆ ಬೀಜ ಇದೆ. ಅಷ್ಟು ವೆರಿ ಸಿಂಪಲ್. ವಾಟ್ ಈಸ್ ಇನ್ಸೈಡ್ ಅನ್ ಆಪಲ್? ಓಕೆ, ಸೇ ಇಟ್ ಅಗೇನ್. ವಾಟ್ ಈಸ್ ಇನ್ಸೈಡ್ ಅನ್ ಆಪಲ್? ಇನ್ಸೈಡ್ ಅನ್ ಆಪಲ್ ದೇರ್ ಆರ್ ಸೀಡ್ಸ್. ಹೌ ಡು ಯು ಪ್ರಿಪೇರ್ ಅನ್ ಆಪಲ್ ಟು ಈಟ್? ಹೌ ಡು ಯು ಪ್ರಿಪೇರ್ ಟು ಆಪಲ್ ಈಟ್? ಯು ಕ್ಯಾನ್ ವಾಶ್ ಇಟ್, ಪೀಲ್ ಇಟ್ ಅಂಡ್ ಕಟ್ ಇಟ್ ಇಂಟು ಸ್ಲೈಸ್. ಓಕೆ, ಹೌ ಡು ಯು ಪ್ರಿಪೇರ್ ಅನ್ ಆಪಲ್ ಟು ಈಟ್? ಹೌ ಡು ಯು ಪ್ರಿಪೇರ್ ಅನ್ ಆಪಲ್ ಟು ಈಟ್ ಅಂದ್ರೆ ಆಪಲ್ ನ ನೀವು ಹೇಗೆ ತಿನ್ನಲಿಕ್ಕೆ ಅಥವಾ ತಿನ್ನಲು ತಯಾರಿಸ್ತೀರಾ? Okay, so how do you prepare tayarisu an apple hannanu apple to eat tinnalu? Okay, so you can wash it, neevu adannu tholeyabodu, peel it, peel madabodu, sippe sulibodu, and cut it into slices, pieces agi cut madabodu. Okay, how do you prepare an apple to eat? Apples are good for you because no, look at the question. Wait a minute, neevu adu odadalla, you need to listen to me. Naan helod kelisukoli, alli odabardu. ನೀವು ಫಸ್ಟ್ ಕೇಳಿಸ್ಕೊಳ್ಳಿ ನಾನು ಏನ್ ಹೇಳ್ದೆ ಅಂತ. ನಾನು ಕೇಳಿದ ಈ ಪ್ರಶ್ನೆ ನೀವು ಇದನ್ನು ಓದ್ತಾ ಇದ್ದೀರಾ, ಇದಾಗ್ಬಾರ್ದು. ಓಕೆ, ನೀವು ಬೋರ್ಡ್ನೇ ಫೋಕಸ್ ಮಾಡಬಾರ್ದು. ನಾನು ಹೇಳ್ತಾ ಇರೋದೇನು, ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀನಿ? ಓಕೆ, ಸೊ ಹೌ ಡು ಯು ಪ್ರಿಪೇರ್? ನಾನು ಅದೇ ಪ್ರಶ್ನೆ ಇನ್ನೊಂದ್ಸಲ ಕೇಳಿದೆ ನಿಮಗೆ, ಹೌ ಡು ಯು ಪ್ರಿಪೇರ್ ಅನ್ ಆಪಲ್ ಟು ಈಟ್? ವೈ ಆರ್ ಆಪಲ್ಸ್ ಗುಡ್ ಫಾರ್ ಯು? ವೈ ಆರ್ ಆಪಲ್ಸ್ ಗುಡ್ ಫಾರ್ ಯು? ಆಪಲ್ಸ್ ಯಾಕೆ ನಿಮಗೆ ಒಳ್ಳೇದು? Apples are good for you because they are healthy and have vitamins. Okay. So apples are good for you because they are healthy and have vitamins. Apples are good for you. Apples ನಿಮಗೆ ಒಳ್ಳೆದು ಯಾತಕ್ಕೆ ಅಂದ್ರೆ, ಬಿಕಾಸ್ ಅಂದ್ರೆ ಯಾತಕ್ಕೆ ಅಂದ್ರೆ, ದೇ ಅವು, ದೇ ಅಂದ್ರೆ ಅವು ಅವರು, ದೇ ಆರ್ ಹೆಲ್ದಿ, ದೇ ಅಂದ್ರೆ ಆಪಲ್ಗಳು, ಹೆಲ್ದಿ ಅಂಡ್ ಹ್ಯಾವ್ ವೈಟಮಿನ್ಸ್. ಹ್ಯಾವ್ ಅಂದ್ರೆ ಒಳಗೊಂಡಿದೆ, ಇಟ್ಕೊಂಡಿದೆ, ವೈಟಮಿನ್ಸ್ ಇದೆ ಆಪಲ್ಸ್ ಅಲ್ಲಿ, ಅದಕ್ಕೆ ಅದು ನಮಗೆ ಹೆಲ್ತಿಗೆ ಒಳ್ಳೆದು. ಸೇಮ್ ಅಗೇನ್, ವೈ ಆರ್ ಆಪಲ್ಸ್ ಗುಡ್ ಫಾರ್ ಯು? ಆಪಲ್ಸ್ ಆರ್ ಗುಡ್ ಫಾರ್ ಯು ಬಿಕಾಸ್ ದೇ ಆರ್ ಹೆಲ್ದಿ ಅಂಡ್ ಹ್ಯಾವ್ ವಿಟಮಿನ್ಸ್. ಸೊ ಇದು ಬೇಸಿಕಲಿ ಇಲ್ಲಿ ಫಾರ್ ಯು ಅಂತಿದೆಯಲ್ಲ, ಅದನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಕೆಲವು ಸಲ. ನಾನು ನಿಮಗೆ ಅಂತ ಪರ್ಸನಲ್ ಆಗಿ ಕೇಳಿದಾಗ ಅಲ್ಲಿ ಯು ಇರೋದು ಮೀ ಅಸ್ ಅಂತ ಆಗುತ್ತೆ, ಅದು ಬೇರೆ ತರ ನೋಡಿ. ಓಕೆ, ವಾಟ್ ಡಿಶಸ್ ಕ್ಯಾನ್ ಯು ಮೇಕ್ ವಿತ್ ಆಪಲ್ಸ್? ವಾಟ್ ಡಿಶಸ್ ಕ್ಯಾನ್ ಯು ಮೇಕ್ ವಿತ್ ಆಪಲ್ಸ್? ಯು ಕ್ಯಾನ್ ಮೇಕ್ ಆಪಲ್ ಪೈ, ಆಪಲ್ ಜ್ಯೂಸ್ ಅಂಡ್ ಆಪಲ್ ಸಾಸ್. ಓಕೆ, ಸೊ ವಾಟ್ ಡಿಶಸ್? ಡಿಶಸ್ ಅಂದ್ರೆ ಅಡುಗೆಯ ಬಗೆ. ಓಕೆ, ವಾಟ್ ಡಿಶಸ್ ಕ್ಯಾನ್ ಯು ಮೇಕ್ ವಿತ್ ಆಪಲ್ಸ್? ಆಪಲ್ಸ್ ನಿಂದ ನೀವು ಏನನ್ನ ಮಾಡಬಹುದು? ಯು ಕ್ಯಾನ್ ಮೇಕ್, ನೀವು ಮಾಡಬಹುದು ಆಪಲ್ ಪೈ. ಆಪಲ್ ಪೈ ಅಂದ್ರೆ ಆಕ್ಚುಲಿ ಫಾರಿನರ್ಸ್ ಮಾಡ್ತಾರೆ, ನಾವು ಬಹಳಷ್ಟು ನಾವು ಮಾಡೋದಿಲ್ಲ ಬಹಳ. ಆಪಲ್ ಅಲ್ಲಿ ಒಂದು ಒಂಥರ ಪಿಕ್ಸಾ ತರ ಮಾಡ್ತಾರೆ ಆಪಲ್ ಅಲ್ಲಿ, ಅದಕ್ಕೆ ಪೈ ಅಂತ ಹೇಳ್ತಾರೆ, ಆಪಲ್ ಪೈ. ಸೊ ಒಂದು ಆಪಲ್ ಅಲ್ಲಿ ಮಾಡುವಂತ ಒಂದು ತಿಂಡಿ ಅಂತ ಅನ್ಕೊಳ್ಳಿ. ಯು ಕ್ಯಾನ್ ಮೇಕ್ ಆಪಲ್ ಪೈ, ಆಪಲ್ ಜ್ಯೂಸ್ ಅಂಡ್ ಆಪಲ್ ಸಾಸ್. ಅಥವಾ ನೀವು ಆಪಲ್ ಅಲ್ಲಿ ಇನ್ನೇನ್ ಮಾಡ್ತೀರಾ ಅದನ್ನ ನೀವು ಹೇಳ್ಬೋದು. ಆಪಲ್ ಅಲ್ಲಿ ಇನ್ನೇನ್ ಮಾಡಬಹುದು? ವಾಟ್ ಎಲ್ಸ್ ಕ್ಯಾನ್ ಯು ಪ್ರಿಪೇರ್? ಸ್ಯಾಲಡ್ಸ್. ಇಲ್ಲ, ಸ್ಯಾಲಡ್ಸ್ ಇಲ್ವಾ? ಸ್ಯಾಲಡ್ಸ್, ಸ್ಯಾಲಡ್ಸ್ ಆಡ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನೇನ್ ಮಾಡಬಹುದು? ವಾಟ್ ಎಲ್ಸ್ ಯು ಕ್ಯಾನ್ ಡೂ? ಆಪಲ್ ಕೇಕ್. ಆಪಲ್ ಕೇಕ್, ಆಪಲ್ ಕೇಕ್. ಓಕೆ, ವೆರಿ ಗುಡ್. ಯು ಕ್ಯಾನ್ ಮೇಕ್ ಆಪಲ್ ಪೈ, ಆಪಲ್ ಜ್ಯೂಸ್, ಆಪಲ್ ಅಂಡ್ ಆಪಲ್ ಸಾಸ್ ಅಂಡ್ ಆಪಲ್ ಕೇಕ್. ಅಂಡ್ ವಾಟ್ ಎಲ್ಸ್ ಡಿಡ್ ಯು ಸೇ? ಆಪಲ್ ಸ್ಯಾಲಡ್. ಸ್ಯಾಲಡ್, ಸಲಾಡ್, ಸಲಾಡ್ ಅಂತ.